ನಮಸ್ಕಾರ, ಪೂವಣ್ಣ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಫಿಶ್ ಸೀಖ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕೆ ಜಿ ಲಿವರ್ ಫಿಶ್ ತೆಗೆದುಕೊಂಡು ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಇಟ್ಕೊಂಡಿದ್ದೇನೆ. ಮೊದಲಿಗೆ ಫಿಶನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ಳಿ. ಎಲ್ಲ ಫಿಶನ್ನು ಈ ರೀತಿ ಮುಳ್ಳು ಇಲ್ಲದೆ ಇರೋ ಥರ ಬರೀ ಮಾಂಸನ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲ ಫಿಶನ್ನು ಮಾಡ್ಕೊಂಡು ಬನ್ನಿ. ಫಿಶನ್ನು ಮೂಳೆ ತೆಗೆದು ಬರೀ ಮಾಂಸವನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ಬ್ರೆಡ್ ಕ್ರಮ್ಸ್ ಹಾಕಿ ಒಂದು ಕಾಲು ಟೀಸ್ಪೂನ್ ಉಪ್ಪು ಹಾಕಿ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಚಿಕ್ಕದಾಗಿ ಕತ್ತರಿಸಿಕೊಂಡ ಮಧ್ಯಮ ಗಾತ್ರದ ಈರುಳ್ಳಿ ಹಾಕಿ ಒಂದು ಸ್ಪೂನ್ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎರಡು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಮಿಶ್ರಣವನ್ನು ಈ ರೀತಿಯಾಗಿ ತೆಗೆದುಕೊಂಡು ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಕಡ್ಡಿಯನ್ನು ಒಳಗೆ ಈ ಥರ ಚುಚ್ಚಿ ಚುಚ್ಚಿಬಿಟ್ಟು ಹಾಗೆ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಎಲ್ಲವನ್ನು ಈ ರೀತಿ ಮಾಡಿ ಇಟ್ಕೊಂಡಾಗಿದೆ. ಈಗ ತವಾವನ್ನು ಒಲೆಯ ಮೇಲೆ ಇಟ್ಟು ತವಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದೊಂದನ್ನೇ ತೆಗೆದುಕೊಂಡು ಸಿಗೊಟ್ಟಿ ರವೆಯಲ್ಲಿ ಈ ಥರ ಅದ್ಬಿಟ್ಟು ಒಲೆ ಮೇಲೆ ಹಾಕಿ ಈ ರೀತಿಯಾಗಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಎಲ್ಲವನ್ನು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದೊಂದಾಗಿ ಈ ರೀತಿಯಾಗಿ ಉಲ್ಟಾ ಮಗುಚ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಲೆಯನ್ನು ಆಫ್ ಮಾಡಿ ಬಿಸಿ ಬಿಸಿಯಾದ ಫಿಶ್ ಸೀಖ್ ಕಬಾಬ್ ಸವಿಯಲು ರೆಡಿಯಾಗಿದೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಮುಂದಿನ ಎಲ್ಲ ರೆಸಿಪಿಗಳಿಗಾಗಿ ಪೂವಣ್ಣ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.